ಅವನು ಸಂಸ್ಕಾರ ಏನಿರುತ್ತೆ, ಈ ಈಸ್ ಇಂಟ್ರೆಸ್ಟ್ ಇನ್ ಪಾಮ್ ಗ್ಲೋರಿ ಪೊಸಿಷನ್ ಪವರ್ ಅಂಡ್ ಇವನ್ ಕತೆ ಅಷ್ಟೇ, ಅವನದೆಲ್ಲ ಮೈಂಡ್ ಎಲ್ಲ ಆ ಪೊಸಿಷನ್ ಮೇಲೆ ಹೋಗುತ್ತೆ. ಆಕಾಶ ತತ್ವದಲ್ಲಿ ಹುಟ್ಟಿದ ಜನ ಹೆಂಗಿರ್ತಾರಪ್ಪ, ಇಹಪರ ಜ್ಞಾನದಲ್ಲಿ, ಈ ಎಜುಕೇಷನಲ್ಲಿ, ಲಿಟ್ರೇಚರ್ನಲ್ಲಿ, ಶಾಸ್ತ್ರಗಳಲ್ಲಿ, ಎಲ್ಲದರಲ್ಲೂ ಅಭಿರುಚಿ ಇರುತ್ತೆ ಈ ಒಂದು ಆಕಾಶ ತತ್ವದಲ್ಲಿ ಹಿಡಿದು. ಪೃಥ್ವಿ ತತ್ವದಲ್ಲಿ ಡೌನ್ ಟು ಅರ್ತ್ ಪರ್ಸನ್, ಡಿಪ್ಲೊಮ್ಯಾಟ್ಸ್, ಕಮ್ಯುನಿಕೇಷನ್, ಪ್ಲಾನೆಟ್ ಆಫ್ ಕಮ್ಯುನಿಕೇಷನ್, ಕ್ಯಾಲ್ಕುಲೇಷನ್, ಅದೆಲ್ಲ ಬುಧನ ಕಾರಕತ್ವ. ಆ ಕಾರಕತ್ವದಲ್ಲಿ ಪೃಥ್ವಿ ತತ್ವದಲ್ಲಿ ಹುಟ್ಟಿದರೆ ಅವನು ಹೀಗಿರ್ತಾನೆ. ಜಲತತ್ವ ಎಮೋಷನಲ್ ಎಕ್ಸ್ಪ್ರೆಷನ್, ಶುಕ್ರ ಅಧಿಪತಿ, ಚಂದ್ರ ಅಧಿಪತಿ, ಈ ಎರಡಕ್ಕೆ ಅವನು ಒಳ್ಳೆ ಇಮ್ಯಾಜಿನೇಟಿವ್ ರೈಟರ್, ಒಳ್ಳೆ ಪೊಯೆಟ್ಟು, ಅವನಿಗೆಲ್ಲ ಆ ಸಂಸ್ಕಾರ ಇರುತ್ತೆ. ಅದೇ ಥರ ಶುಕ್ರ ಆ್ಯಕ್ಟರ್ಸ್, ವಂಡರ್ಫುಲ್ ಆ್ಯಕ್ಟರ್, ನೋಡ್ಕೊಂಡು ಬನ್ನಿ ಅವ್ರ ಜಾತಕದಲ್ಲಿ ಶುಕ್ರ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಗಿರಿಂದ ವಾರ ಕಂಟ್ರಿಬ್ಯೂಟ್ಸ್, ನಕ್ಷತ್ರ ವಿಚಾರ ಹೇಳಿದ್ದೇನೆ, ಎಷ್ಟೊಂದು ನಕ್ಷತ್ರವೇ ಒಂದು ದೊಡ್ಡ ಸಬ್ಜೆಕ್ಟು, ಅದರಲ್ಲಿ ಬೇಕಾದಷ್ಟು ಯೋಗದ ವಿಚಾರ ಹೇಳಿದೆ. ಕರ್ಣಗಳು, ಕರ್ಣಗಳು ಯಾರಿಗೂ ಹೆಚ್ಚು ಗೊತ್ತೇ ಇಲ್ಲ. ಭವ, ಭಾಲವ, ಕೌಲವ, ತೈತುಲ, ವನಜಿ, ಗರ, ಇಷ್ಟಿ, ಹೀಗೆಲ್ಲ ಗ್ರಹಗಳು ಇದೆ, ಕರ್ಣಗಳಿದೆಯಲ್ಲ. ಒಂದು ಎಕ್ಸಾಂಪಲ್ ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಕೌಲವ ಕರ್ಣ ಅಂತ ಹೆಂಗಸರ ಜಾತಕದಲ್ಲಿ, ಅದಕ್ಕೆ ಅಧಿಪತಿ ಕುಜ. ಒಂದೊಂದು ಜಗನ್ನಾಥ ವರದಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿರ್ತಾರೆ, ನಿಮಗೆ ಒಂದೊಂದು ಕರ್ಣಕ್ಕೂ ಅಧಿಪತಿಗಳಿಗೂ ಕೊಟ್ಟಿದ್ದಾರೆ ಅವರು. ಆ ಕರ್ಣ ನೀವು ಟೆಸ್ಟ್ ಮಾಡಿ ಬೇಕಾದರೆ, ಈ ಅಂಗಾರಕ ಇದನ್ನಲ್ಲ, ಹೆಣ್ಣಿಗೆ ಹೆಂಗಸಿನ ಜಾತಕದಲ್ಲಿ ಅದು ಅಫ್ಲಿಕ್ಟ್ ಆಗಿದ್ದರೆ ಮ್ಯಾರಿಟಲ್ ಲೈಫ್ನಲ್ಲಿ ತುಂಬ ತೊಂದರೆ ಬರ್ತದೆ. ಕೌಲವ ಕರ್ಣ. ಭವಕರ್ಣ, ಭವಕರ್ಣ ಅಂದರೆ ಸೂರ್ಯಂದು, ಅವನು ಆಲ್ ಪೊಲಿಟಿಷಿಯನ್ಸ್, ಮೆಜಾರಿಟಿ ಆಫ್ ಪೊಲಿಟಿಷಿಯನ್ಸ್ ಆರ್ ಬಾರ್ನ್ ಇನ್ ಭವಕರ್ಣ. ಬಾಲವ ಕರ್ಣ ಹೆಂಗಸರಿಗೆ ತುಂಬ ಒಳ್ಳೆ ಕರ್ಣ ಅದು. ಗರಕರ್ಣ, ಅದರಿಂದ ಗುರುವಿನ ಕರ್ಣ ಅದು. ಎಲ್ಲಿ ಈ ಅಧಿಪತಿಗಳಿರ್ತಾರಲ್ಲ, ಒಳ್ಳೆ ಸ್ಥಾನದಲ್ಲಿ ಇರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ತತ್ವ ಇವಾಗ ಹೇಳಿದೆ. ಒಂದು ಮಗು ಇದು ಅಗ್ನಿ ತತ್ವದಲ್ಲಿ ಹುಟ್ಟಿತು. ಅಗ್ನಿ ತತ್ವಕ್ಕೆ ಎರಡು ಗ್ರಹಗಳು, ಒಂದು ಸೂರ್ಯ, ಒಂದು ಕುಜ. ಕುಜ ಈ ಎರಡು ಗ್ರಹಗಳಿಗೆ ಆ ಮಗು 18 ವರ್ಷವೂ ಇಲ್ಲ, 12 ವರ್ಷ ಚೈಲ್ಡ್, ದಟ್ ವಾಸ್ ಸೆಲೆಕ್ಟೆಡ್ ಟು ಫಾರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಐ ಮೀನ್ ಕಾಂಪಿಟೀಷನ್ ಆಫ್ ಸ್ಪೋರ್ಟ್ಸ್. ಆ ಮಗುದು ಏನಪ್ಪ ಅಂದರೆ ಮೇಷಲಗ್ನ, 10ರಲ್ಲಿ ಕುಜ ಉಚ್ಚ, ಆ ಕುಜದಶ ನಡೀತಾ ಇದೆ. ಆ ಹುಟ್ಟಿರೋದು ತೇಜ ತತ್ವ. ಶಿ ಒನ್ ದ ಇಂಟರ್ನ್ಯಾಷನಲ್ ಕಾಂಪಿಟೀಷನಲ್ಲಿ. ಅಂದ್ರೆ ಏನಾಯಿತು, ತತ್ವಗ್ರಹಗಳು ಉತ್ತಮ ರಾಶಿಯಲ್ಲಿದ್ದು ಅವರ ದಶ ಬರ್ತಾ ಇದ್ದಾಗ ಅದರಲ್ಲಿ ಫಲ ಕೊಡುತ್ತೆ. ನಾವು ನೋಡೋದೇ ಇಲ್ಲ, ತತ್ವಕ್ಕೆ ಉಪಯೋಗಿಸೋದೇ ಇಲ್ಲ. ತತ್ವ ಡಿಸೈಡ್ಸ್ ಯುವರ್ ಹ್ಯೂಮನ್ ಬಾಡಿ, ಯುವರ್ ಕಾಂಪೋಸಿಷನ್, ಯುವರ್ ಯಾವುದು ಸಸೆಪ್ಟಬಿಲಿಟೀಸ್ ಆಫ್ ಡಿಸೀಸಸ್ ಅಂತ ಹೇಳ್ತಿರಲ್ಲ, ಕೋಲ್ಡ್ ಬರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಲಂಗ್ ಪ್ರಾಬ್ಲಮ್ ಬರುತ್ತೆ, ಇದರ ಡಿಪೆಂಡಿಂಗ್ ಅಪಾನ್ ದಿ ತತ್ವ ಇನ್ ವಿಚ್ ಯು ಆರ್ ಬಾರ್ನ್. ದಟ್ ತತ್ವ ಪ್ಲಾನೆಟ್ ಈಸ್, ಇಫ್ ಇಟ್ ಈಸ್ ನಾಟ್ ಗುಡ್ ಇನ್ ದ ಹಾರೋಸ್ಕೋಪ್, ಈಸ್ ಅಫ್ಲಿಕ್ಟೆಡ್. ಗುರು ಅಂತೀವಿ, ಗುರು ಅಂದರೆ ಏನು, ಭಾರ, ಅವನು ಅಲ್ಲಾಡದೇ ಇಲ್ಲ, ಕೂತೇ ಇರ್ತಾನೆ ಅವನು. ಅದರಿಂದ ಏನಾಗುತ್ತೆ, ಮೈ ದೊಡ್ಡದಾಗುತ್ತೆ, ಅವನಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಎಕ್ಸೈಸ್ ಕಮ್ಮಿ ಆಗುತ್ತೆ. ಗುರು ಒಳ್ಳೆ ಗ್ರಹ ನಿಜ, ಆದರೆ ನೆಗೆಟಿವ್ ಆಸ್ಪೆಕ್ಟ್ ನಾವು ನೋಡ್ಬೇಡ್ವಾ? ಹೀಗೆ ಎವ್ರಿ ಪ್ಲಾನೆಟ್ ಇಸ್ ಗಾಟ್ ಎ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಅದಕ್ಕೆ ಮೂಲ ತ್ರಿಕೋಣ ಅಂತ ನಾನು ಹೇಳಿದ್ದು. ಎರಡು ಮನೆಯಲ್ಲಿ ಒಂದು ಮೂಲ ತ್ರಿಕೋಣ ಎನ್ನುವುದು ಸ್ವಕ್ಷೇತ್ರ. ಹಾಗೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ನೋಡಿ, ನಕ್ಷತ್ರ ಎಷ್ಟು ವಿಚಾರ ಹೇಳುತ್ತೆ, ಪುರುಷ ನಕ್ಷತ್ರ, ಸ್ತ್ರೀ ನಕ್ಷತ್ರ, ವೈನಾಶಿಕ ನಕ್ಷತ್ರ, ಅಯ್ಯೋ ಅದೇ ಒಂದು ಪ್ರಪಂಚ. ನಕ್ಷತ್ರ ವಿಚಾರ ಅದು ಒಂದು ದಿವಸ ಹೇಳಬೇಕಾಗುತ್ತೆ. ಕರ್ಣ ವಿಚಾರ ಹೇಳಿದೆ, ದಗ್ಧರಾಶಿ ವಿಚಾರ, ದಗ್ಧರಾಶಿನಲ್ಲಿ ಏನು ಹೇಳಿದೆ ಒಂದು ಸ್ವಲ್ಪ ಹೇಳಬೇಕು. ಕಾಲಪ್ರಕಾಶಕ ಅಂತ ಒಂದು ಮುಹೂರ್ತ ಗ್ರಂಥ ಇದೆ, ಅದರಲ್ಲಿ ಈ ಶೂನ್ಯ ರಾಶಿಗಳು, ದಗ್ಧರಾಶಿಗಳ ವಿಚಾರ ಕೊಟ್ಟಿದ್ದಾರೆ. ಆ ದಗ್ಧರಾಶಿ ವಿಚಾರದಲ್ಲಿ ರಿಡೀಮಿಂಗ್ ಫೀಚರ್ಸ್ ಅಂತಿದೆ. ಒಂದು ಮನೆ ಗ್ರಹ ಸುಟ್ಟೋದ್ರೆ ಅದು ವಕ್ರಿ ಆಗಿದ್ದೆ ಅದಕ್ಕೇನು ಆಗೋಲ್ಲ, ಅದು ತೊಂದರೆ ಆಗೋಲ್ಲ. ಕೆಟ್ಟ ಗ್ರಹಗಳು ದಸ್ತಾನದಲ್ಲಿದ್ದೆ, ಆ ದಗ್ಧರಾಶಿಯಲ್ಲಿದ್ದೆ ಅದಕ್ಕೇನು ಆಗೋಲ್ಲ. ದಗ್ಧರಾಶಿ ಲಾರ್ಡ್, ಎರಡು ಮನೆ ಸುಟ್ಟಿದ್ರೆ ಒಂದು ಲಾರ್ಡ್ ದಗ್ಧರಾಶಿ ಲಾರ್ಡ್ ಇನ್ ಅನದರ್ ದಗ್ಧರಾಶಿ, ಈ ಗೆಟ್ಸ್ ಲೈಫ್. ದ ದಗ್ಧರಾಶಿ ಲಾರ್ಡ್ ಆಸ್ಪೆಕ್ಟ್ ದ ಲಗ್ನ, ದ ದಗ್ಧರಾಶಿ ಇಟ್ ಗೆಟ್ಸ್ ಲೈಫ್. ಹಾಗೆ ಈ ದಗ್ಧರಾಶಿಗಳು ತುಂಬ ಒಳ ಫೈಲಿಮ್ಸ್ ವಿಚಾರಗಳನ್ನೆಲ್ಲ ಹೇಳಿದೆ, ಮೂಲ ತ್ರಿಕೋಣ ವಿಚಾರ ಹೇಳಿದೆ. ಭಾವಚಕ್ರ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ಅದು ಭಾವಚಕ್ರ ಅಂದರೆ ಡೆಸ್ಟಿನಿ ಲಿಂಕ್ಸ್ ದಿ ಅನ್ಲಿಂಕ್ಡ್, ಇಟ್ ಡಿಲಿಂಕ್ಸ್ ದ ಲಿಂಕ್ಡ್.
ಹಾಗೆಯೇ ಭಾವಚಕ್ರ ಅನ್ನೋದು ಎರಡು ಬೇರೆ ಬೇರೆ ರಾಶಿಯಲ್ಲಿ ಇರೋದನ್ನ ಸೇರಿಸುತ್ತೆ, ಒಂದೇ ರಾಶಿಯಲ್ಲಿ ಇರತಕ್ಕಂಥವನ್ನ ಬೇರ್ಪಡುತ್ತೆ. ಇದ್ರ ವ್ಯಾಲ್ಯೂ ಭಾವಚಕ್ರದ ವ್ಯಾಲ್ಯೂ ಅದು. ಕಾರಕೋ ಭಾವನಾಶಾಯ ಅಂತ ಹೇಳ್ಬಿಡ್ತೀರಿ. ಸಪ್ತಮದಲ್ಲಿ ಶುಕ್ರ ಇದ್ದರೆ ಕೆಟ್ಟದ್ದಪ್ಪ ಅಂದರೆ ಅವನು ಸಪ್ತಮ ಭಾವದಲ್ಲಿ ಇರೋದೇ ಇಲ್ಲ. ಅವನಿಗೇನು ಆಗಿರಲ್ಲ. ಇದೇನು ಸರ್ ಶುಕ್ರ ಹೇಳ್ರಿದ್ದು ಏನಾಗುತ್ತೆ? ಏನೂ ಆಗಲಿಲ್ವಲ್ಲ. ಡಾಕ್ಟರ್ ರಾಮನ್ ಅವರ ಹಾಸ್ಕಪ್ನಲ್ಲಿ ಶುಕ್ರ ಹೇಳ್ರಲ್ಲಿ ಇದೇನಾಯಿತು? ಅವರು ಯೋಗ್ರವೇ ಶುಕ್ರ, ಯೋಗ ಕಾರಕ ಯೋಗಿ ಶುಕ್ರ ಅವರಿಗೆ ಸಪ್ತಮದಲ್ಲಿದ್ದೇನೆ, ಏನು ಮಾಡುತ್ತೆ ಅದು? ಸಕ್ಸಸ್ ಆಗುತ್ತೆ. ಕರೆಕ್ಟು. ಶುಕ್ರ ಕಳತ್ರಕಾರಕ, ಕಳತ್ರಕಾರಕದಿಂದ ಇನ್ಫ್ಲುಯೆನ್ಸ್ ಜಾಸ್ತಿ. ಇಫ್ ಇಟ್ ಈಸ್ ಇನ್ ದ ಸಪ್ತಮಾಧಿಪತಿ ಕರ್ಮಸ್ಥಾನಕ್ಕಿದ್ರೆ ಇನ್ನೂ ಇವಾಗ ನನ್ನ ಜಾತಕದಲ್ಲಿ ಸಪ್ತಮಾಧಿಪತಿ ಕಂಟ್ರೋಲ್ ದ ಟೆಂತ್ ಲಾರ್ಡ್ ಆಫ್ಟರ್ ಮ್ಯಾರೇಜ್ ಮೆನಿ ಸಕ್ಸಸ್. ಆ್ಯಂಡ್ ಹಾಗೆ ನೋಡಿ ಈ ಸೂಕ್ಷ್ಮತೆ ಎಷ್ಟಿರುತ್ತೆ ನೋಡೋಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಭಾಳ ಸೂಕ್ಷ್ಮ, ಇದೆಲ್ಲ ಓದಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ವರ್ಕ್ ಮಾಡಬೇಕು ಇದು, ಸುಮ್ಮನೆ ಪಾರ್ಟ್ ಟೈಮ್ ಜಾಬ್ ಅಲ್ಲ, ಇದು ಫುಲ್ ಟೈಮ್ ಜಾಬ್ ಇದು. ಅದಕ್ಕೆ ಜ್ಯೋತಿಷನಿಗೆ ಅವನಿಗೆ ಕಾಸೇ ಕೊಡಬೇಡಿ ಅಂತಾರೆ. ಅವನ್ಯಾಕೆ ಜೀವನ ಮಾಡಬೇಕು? ಸಿ, ಊಟ ಅನ್ನ ವಿಕ್ರಯವನ್ನು ಮಾಡಬಾರದು ಶಾಸ್ತ್ರ ಹೇಳುತ್ತೆ. ಊಟಕ್ಕೆ ಹೋಟ್ಲ್ ಇಲ್ಲದೆ ಸತ್ತೋಗ್ತಾರೆ ಜನ. ಹೌದಾ? ಹೀಗೆ ರೂಲ್ಸ್ ಎಲ್ಲ ಚೇಂಜ್ ಮಾಡ್ಬೇಕು. ಕಾಲ ದೇಶ ವರ್ತಮಾನ ಇದೆಲ್ಲ ಬೇಡವಾ? ಹಳೆ ಕಾಲದ ಇವಾಗ ಅದನ್ನೇ ಮಾಡಿದ್ರೆ ಹೆಂಗೆ? ನಾವು ಪಾಪ ಅವನು ಜೀವನ ಪುರೋಹಿತ ಪಾಪ ಅವನಿಗೆ ಎಷ್ಟಿವ್ ರೀ ಅವನು ಸಂಪಾದನೆ. ನೀವು ಹೋಗಿ ಕೇಳಿ ಅವ್ರಿಗೆ, ಒಂದು 5,000 ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸರ್ಕಾರ. ಮುಸುರ ಕೊಡೋದಿಲ್ಲ, ಏನು ಜೀವನ ಮಾಡ್ತಾನೆ ಪಾಪ ಅವನು? ಬಹಳ ಅನ್ಯಾಯ ಇದು. ಹಾಗೆ ಶಾಸ್ತ್ರ ಜ್ಯೋತಿಷ್ಯಕ್ಕೆ ಫ್ರೀಯಾಗಿ ಹೇಳಬೇಕು. ಏನು ಅವ್ನಿಗೆ ಫ್ರೀ ಮಾಡಿಕೊಂಡ್ರೆ ಅವ್ನು ಏನು ಮಾಡೋಕ್ಕಾಗತ್ತೆ? ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಸ್ಟಡಿ ಮಾಡಬೇಕು, ಇಷ್ಟು ವಿಚಾರಗಳು ತಿಳ್ಕೊಬೇಕು, ಜನಗಳನ್ನ ಗೈಡ್ ಮಾಡಬೇಕು. ಅದರಿಂದ ಅದನ್ನು ಸರಿಯಾಗಿ ಇದು ಮಾಡಬೇಕು. ಇಂಪಾರ್ಟೆನ್ಸ್ ಆಫ್ ಅದೆಲ್ಲ ಹೇಳಿದ್ದೀನಿ. ಭಾವಮಧ್ಯ ಹೇಳಿದ್ದೀನಿ. ನವಾಂಶ ಯುಟಿಲಿಟಿ, ನವಾಂಶ ಸೂಪರ್ಬು. ಅದರಲ್ಲಿ ಸಿ ಎಸ್ ಪಟೇಲ್ ಎರಡು ಪುಸ್ತಕ ಬರೆದಿದ್ದಾರೆ, ನವಾಂಶ ಅಂಡ್ ನಾಡೀಸ್. ನವಾಂಶ ಅಂದ್ರೆ ಓದಿ ನೀವು. ನನ್ನದು ಕನ್ನಡ ಒಂದು ಪುಸ್ತಕ ಇದೆ ನವಾಂಶ ಅಂತ. ಭಾಳ ಆಸೆ, ಭಾಳ ವಿಚಾರಗಳಿದೆ ನಿಮಗೆ. ಒಂದೊಂದು ಈವೆಂಟ್ಸ್ ಕೂಡ ನವಾಂಶದಿಂದ ಹೇಳು. ಒಂದು ಗ್ರಹದ ನವಾಂಶದಿಂದ ಇನ್ನೊಂದು ಗ್ರಹದ ನವಾಂಶದ ಡಿಸ್ಟೆನ್ಸ್, ಇಟ್ ವಿಲ್ ವರ್ಕ್ ಇನ್ ದ ಏಜಸ್, ಆ ಥರ ಎಲ್ಲ ಹೇಳುತ್ತೆ. ಆಮೇಲೆ ವಿತ್ತ ನವಾಂಶ, ಭಾಗ್ಯ ನವಾಂಶ, ಭಾರ್ಯ ನವಾಂಶ ಎಲ್ಲ ಕೊಟ್ಟಿದ್ದೀನಿ. ಅದರಲ್ಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಯುಟಿಲಿಟಿ ಆಫ್ ನವಾಂಶ ಬೇಕಾಗ್ತದೆ. ಮೃತ್ಯು ಭಾಗಾಸ್, ಐ ಟೋಲ್ಡ್ ಯು ಟು ಸ್ಕ್ರೀನ್ ದಿ ಹಾರೋಸ್ಕೋಪ್. ಜಾತಕ ಪಾರಿಜಾತ ಅಂತ ಒಂದು ಪುಸ್ತಕ ಉಂಟು, ಅದರಲ್ಲಿ ಮೃತ್ಯು ಭಾಗದ ಡಿಗ್ರೀಸ್ ಕೊಟ್ಟಿದ್ದಾನೆ. ಎಲ್ಲ ಗ್ರಹಕ್ಕೂ ಎಲ್ಲ ರಾಶಿಗಳಲ್ಲೂ ಮೃತ್ಯು ಭಾಗ ಇದೆ. ಅನ್ಲೆಸ್ ಯು ಸ್ಕ್ರೀನ್ ಇಟ್, ಉಚ್ಚ ಗ್ರಹ ಮೃತ್ಯು ಭಾಗದಲ್ಲಿ ಫಲ ಎಲ್ಲಿ ಕೊಡುತ್ತೆ? ಪುಷ್ಕರ ನವಾಂಶ, ದಿಸ್ ಈಸ್ ಅ ವಂಡರ್ಫುಲ್ ಸಬ್ಜೆಕ್ಟ್ ಪುಷ್ಕರ ನವಾಂಶ. ಒಂದು ರಾಶಿಯಲ್ಲಿ ಎರಡು ಮನೆಗಳು, ಎರಡು ನವಾಂಶಗಳು ಪುಷ್ಕರ ನವಾಂಶಗಳು. ಆ ಪುಷ್ಕ ಹೆಚ್ಚು ಗ್ರಹಗಳು ಪುಷ್ಕರ ನವಾಂಶದಿಂದ ಇಸ್ ನಾಟ್ ಎನ್ ಆರ್ಡಿನರಿ ಹಾರೋಸ್ಕೋಪ್. ಇಟ್ ಈಸ್ ಎ ವಂಡರ್ಫುಲ್ ಗ್ರೇಟ್ ಹಾರೋಸ್ಕೋಪ್. ವಿ ಹ್ಯಾವ್ ಚೆಕ್ಡ್ ಆಲ್ ದಿ ಹಸ್. ದೇವೇಗೌಡರು ಹೆಗಡೆ ಅವರು ಇದ್ದರು. ಹೆಗಡೆ ಅವ್ರ ಜಾತಕದಲ್ಲಿ ಯಾವುದು ಪುಷ್ಕರ ನವಾಂಶದಲ್ಲಿ ಇಲ್ಲ. ದೇವೇಗೌಡರ ಜಾತಕದಲ್ಲಿ ನಾಲ್ಕು ಗ್ರಹಗಳು ಪುಷ್ಕರ ನವಾಂಶದಲ್ಲಿ. ಅವರು ಓನ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್, ರೋಸ್ ಟು ದ ಪೊಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್. ದೇರ್ ಫಾರ್ ದ ಟ್ರೂತ್ ಲೈಸ್ ಇನ್ ಪುಷ್ಕರ ನವಾಂಶ. ಐ ಹ್ಯಾವ್ ಸೀನ್ ಹಾರೋಸ್ಕೋಪ್ಸ್ ಹ್ಯಾವಿಂಗ್ ಮೆನಿ ಪ್ಲಾನೆಟ್ಸ್ ಇನ್ ಪುಷ್ಕರ ನವಾಂಶ. ರಿಯಲಿ ಇವಾಗ ನನಗೆ ಇನ್ನೊಂದು ಹೊಸ ಕಂಡಿಡಿದ್ದೇನೆ ನಾನು ಈ ಪುಷ್ಕರ ನವಾಂಶದಲ್ಲಿ. ನಿಮಗೆ ಪುಷ್ಕರ ನವಾಂಶ ಒಂದೋ ಎರಡೋ ಇರ್ಬೋದು ಅಥವಾ ಒಂದೇ ಇರ್ಬೋದು. ನಿಮ್ಮ ಮಿಸ್ಸಸ್ಸಿಗೆ ಜಾಸ್ತಿ ಇರುತ್ತೆ ಮೂರು, ಅದೆರಡು ಪುಟ್ ಟುಗೆದರ್ ಇಫ್ ಯು ವಿಲ್ ಸಕ್ಸೀಡ್. ದಟ್ ಮೀನ್ಸ್ ಇನ್ ಮೈ ಕೇಸ್ ಐ ಹ್ಯಾವ್ ಗಾಟ್ ಓನ್ಲಿ ಒನ್ ಪ್ಲಾನೆಟ್ ಸನ್ ಆಸ್ ಈಸ್ ಇನ್ ಪುಷ್ಕರ. ಮೈ ವೈಫ್ ಹ್ಯಾಸ್ ಗಾಟ್ 3 ಪ್ಲಾನೆಟ್ಸ್ ಇನ್ ಪುಷ್ಕರ. ದ ಮೊಮೆಂಟ್ ಐ ಮ್ಯಾರಿಡ್ ಚೇಂಜ್ ಇಸ್ ಲೈಫ್. ಇದೆಲ್ಲ ತಲೆ ಓಡಿಸಿದ್ರೆ ನೀವು ಜ್ಯೋತಿಷ ಪುಸ್ತಕ ಆಗಿ ನೋಡಿದ್ರೆ ಉಪಯೋಗಿಲ್ಲಪ್ಪ. ಯು ರಿಕ್ವೈರ್ ಇಮ್ಯಾಜಿನೇಷನ್. ಯು ಹ್ಯಾವ್ ಟು ಥಿಂಕ್ ಮಾಡಬೇಕು, ಇದು ಹೆಂಗೆ ಹೋಗುತ್ತೆ, ಇದು ಯಾಕೆ ಓಡ್ತಾ ಇದೆಯಲ್ಲ ಗ್ರಹ, ಯಾಕೆ ವಕ್ರಿಯಾಗಿದೆಯಲ್ಲ, ಯಾಕೆ ಶಕ್ತ ಅವಸ್ಥಾ ಅಂತ ಅದಕ್ಕೆ ಹೆಸರು. ಹಾಗೆಲ್ಲ ನೋಡ್ಕೊ. ಪುಷ್ಕರ ಭಾಗ ಅಂತ ಉಂಟು. ಪುಷ್ಕರ ನವಾಂಶ ಬೇರೆ, ಪುಷ್ಕರ ಭಾಗ ಬೇರೆ. ಏನು ಪುಷ್ಕರ ಭಾಗ?
ಹನ್ನೆರಡು ರಾಶಿಗಳಲ್ಲಿ ಒಂದು ಸೂಕ್ಷ್ಮವಾದ ಬಿಂದುಗಳನ್ನು ಕೊಟ್ಟಿದ್ದಾರಪ್ಪ. ಅದು ಯಾತಕ್ಕೆ ಕೊಟ್ಟರು? ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ಆ ಡಿಗ್ರಿ ಕೊಟ್ಟಿದ್ದಾರೆ. ಆದರೆ ಅದೇ ಡಿಗ್ರಿನಲ್ಲಿ ನಿಮ್ಮ ಲಗ್ನ ಬಿದ್ದರೆ ಒಂದ್ಸಲ ಏನಾಗೋಯ್ತು?